ನಮಸ್ಕಾರ. ನಮ್ಮ ಹೋಮಿಯೋಪತಿ ಪ್ರೆಸೆನ್ಸ್ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಗಂಟು ಕಟ್ಟಿದ ರಕ್ತ ಹೆಪ್ಪುಗಟ್ಟಿದ ರಕ್ತನಾಳಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಸಮಸ್ಯೆ ಆತಕ್ಕೋಸ್ಕರ ಬರುತ್ತೆ. ತುಂಬಾ ಜನ ಸರ್ಜರಿ ಮೊರೆ ಹೋಗಿರ್ತಾರೆ. ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಮತ್ತೆ ಪುನಃ ಪೇನ್ ಕಾಣಿಸಿಕೊಳ್ಳುತ್ತೆ. ಇನ್ನು ಚಳಿಗಾಲದಲ್ಲಿಯೂ ಕೂಡ ಅಧಿಕವಾಗಿ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಪುರುಷರು ಮತ್ತು ಮಹಿಳೆಯರು ಅಂತ ಡಿವೈಡ್ ಮಾಡಿ ನೋಡಿದಾಗ ಮಹಿಳೆಯರಲ್ಲಿ ಅಧಿಕವಾಗಿ ಕಂಡು ಬರುತ್ತೆ. ಸೊ ಯಾಕೆ ಹೀಗೆ? ಇದಕ್ಕೆ ವಿದೌಟ್ ಸರ್ಜರಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಟ್ರೀಟ್ಮೆಂಟ್ ಇರೋದಾದ್ರೆ ಯಾವ ತರ? ಈ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಓಕೆ, ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ವೆರಿಕೋಸ್ ವೇನ್ ಸಮಸ್ಯೆ ಯಾವ ಕಾರಣಗಳಿಂದ ಬರುತ್ತೆ? ಏನಿದರ ಲಕ್ಷಣ? ನಿಜವಾಗ್ಲೂ ಯಾಕಂದ್ರೆ ಈಗ ಎಷ್ಟೋ ಜನ ಕ್ಲಿನಿಕಲ್ ವಿಸಿಟ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ವರ್ಡಿನ ಅರ್ಥ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು ಮೀನ್ಕಂಡ ಭಾಗ ಆಗಿರ್ಬೋದು ಅಥವಾ ತೊಡೆ ಭಾಗ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ರಕ್ತನಾಳಗಳಲ್ಲಿ ಊತ ಅಥವಾ ಗಂಟನ್ನೋದು ಫಾರ್ಮೇಷನ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಹಳ್ಳಿಗಳಲ್ಲಿ ನೋಡೋದಾಗಿದ್ರೆ ಸೊ ಒಂದು 100ರಲ್ಲಿ ಒಂದು 30-40 ಜನರಾದರೂ ಈ ಕಾಯಿಲೆಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಕಾಮನ್ ಆಗಿ ಇಫೆಕ್ಟ್ ಆಗುವಂಥ ಒಂದು ಕಾಯಿಲೆ ಈ ವೆರಿಕೋಸ್ ವೇನ್ಸ್ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಕಾಯಿಲೆಯ ಮಾಹಿತಿ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಬೋದು. ಯಾಕಂದರೆ ಇನಿಷಿಯಲಿ ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಕಾಯಿಲೆಯಲ್ಲಿ ಆ ಒಂದು ರಕ್ತನಾಳದಲ್ಲಿ ಆ ಒಂದು ಮೀನ್ಕಂಡ ಭಾಗ ಆಗಿರ್ಬೋದು ಅಥವಾ ತೊಡೆ ಭಾಗದಲ್ಲಾಗಿರ್ಬೋದು ಈ ಒಂದು ಗಂಟುಗಳನ್ನೋದು ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ರಕ್ತನಾಳಗಳ ಶೇಪಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ತಾ ಇರುತ್ತೆ. ಎಸ್ಪೆಷಲಿ ಈ ಒಂದು ಜೇಡರ ಬಲೆ ಅಂತ ಏನು ಹೇಳ್ತೀವಿ, ಸ್ಪೈಡರ್ ವೆಬ್ ಥರ ಆ ಒಂದು ರಕ್ತನಾಳಗಳ ಶೇಪ್ ಅನ್ನೋದು ಕೂಡ ಕಳ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಇದ್ದಾಗ ಮೇಲ್ಮಟ್ಟದಲ್ಲಿ ಯಾವುದೇ ರೀತಿ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇರೋದಿಲ್ಲ. ಅಂದರೆ ಯಾವುದೇ ರೀತಿ ನೋವು ಅನ್ನೋದಾಗ್ತಾ ಇರೋದಿಲ್ಲ, ಕಾಲಲ್ಲಿ ನಿಶಕ್ತಿ ಅನ್ನೋದಾಗ್ತಾ ಇರೋದಿಲ್ಲ ಅಥವಾ ಜೋಮ್ ಬರೋದಾಗಿರ್ಬೋದು. ಯಾವಾಗ ಲಕ್ಷಣಗಳು ಇಲ್ಲ ಅಂದಾಗ ನಾವು 10ರಲ್ಲಿ 8ರಿಂದ 9 ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಯಾವಾಗ ಆ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ, ಸೊ ಒಳಮಟ್ಟದಲ್ಲಂತೂ ಆ ಒಂದು ಗಂಟುಗಳೇನಾಗಿದೆ, ಅಲ್ಲೇನು ರಕ್ತ ಉಳ್ಕೊಳ್ತಾ ಇದೆ, ಅದರಲ್ಲೂ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಉಳಿತಾ ಇದೆ ಅಂದಾಗ ಅದ್ರ ಮೂಲಕ ಮೇಲ್ಪಟ್ಟಲ್ಲಿ ಸೊ ಸಮಯ ಕಳೀತಾ ಕಳೀತಾ ಸಮಸ್ಯೆಗಳು ಕೂಡ ಉಲ್ಬಣ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ರೀತಿ ಒಂದಿಷ್ಟು ಸಮಸ್ಯೆಗಳು ಈ ಒಂದು ವೆರಿಕೋಸ್ ವೇನ್ಸಲ್ಲಿ ಇನಿಷಿಯಲಿ ನಾವು ನೋಡೋದಾಗಿದ್ರೆ ಕಾಲಲ್ಲಿ ಎಳೆತಾ ಬಂದಂಗೆ ನೋವು ಕಾಡೋದಕ್ಕೆ ಶುರು ಆಗ್ತಾ ಬರುತ್ತೆ. ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಕಾಲಲ್ಲಿ ಸ್ವಲ್ಪ ಜರ್ನಿ ಮಾಡಿದ್ರೂ ಊತ ಕಾಣಿಸ್ಕೊಳ್ತಾ ಇದೆ ಅಥವಾ ಮೇಲ್ಪಟ್ಟಲ್ಲಿರೋ ಚರ್ಮ ಕಪ್ಪಗಾಗ್ತಾ ಬರ್ತಾ ಇದೆ. ಎಸ್ಪೆಷಲಿ ಒಂದು ಮೀನ್ಕಂಡ ಭಾಗದಲ್ಲಿ ಸ್ಲೋ ಆಗಿ ಚರ್ಮ ಅನ್ನೋದು ಕಪ್ಪಗಾಗ್ತಾ ಬರೋದು. ಯಾವಾಗ ಆ ಒಂದು ಚರ್ಮ ಕಪ್ಪಗಾಗಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಭಾಗದಲ್ಲಿ ತುಂಬ ನವೆ ಅನ್ನೋದು ಹುಟ್ಕೊಳ್ತಾ ಇರುತ್ತೆ ಅಥವಾ ಆ ಒಂದು ಚರ್ಮ ಡ್ರೈ ಆಗೋದಕ್ಕೆ ಶುರು ಆಗೋದು, ಈಗ ಡ್ರೈನೆಸ್ಸು ಇದೆ ಅದರ ಜೊತೆಗೆ ನವೆ ಅಥವಾ ಇಚ್ಚಿಂಗ್ ಕೂಡ ಆಗ್ತಾ ಇದೆ ಅಂದಾಗ ಸ್ಲೋ ಆಗಿ ಆ ಸ್ಕಿನ್ ಅನ್ನೋದು ಪೀಲ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಈ ರೀತಿ ಒಂದಿಷ್ಟು ಲಕ್ಷಣಗಳು ನೋಡೋದಾಗಿದ್ರೆ ಯಾವಾಗ ಆ ಒಂದು ಕಾಯಿಲೆ ಕಾಂಪ್ಲಿಕೇಟ್ ಅಂದರೆ ಇನ್ನೂ ಜಾಸ್ತಿ ಮಟ್ಟಕ್ಕೆ ಸಿವಿಯರ್ ಕಂಡೀಷನ್ಗೆ ಅದು ರೀಚ್ ಆಗ್ತಾ ಇದೆ ಅಂದಾಗ ಆ ಒಂದು ಚರ್ಮ ಏನು ಕಪ್ಪಗಾಗಿರುತ್ತೆ, ಆ ಒಂದು ಭಾಗದಲ್ಲಿ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಸೊ ಈ ರೀತಿ ದಿನೇ ಈ ಒಂದು ಕಾಯಿಲೆ ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಎಷ್ಟೋ ಜನ ಈ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ಳದೆ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ನೆಗ್ಲಿಜೆನ್ಸಿ ಒಂದು ಭಯದಿಂದ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬ ಪೇಷಂಟು ನಮ್ಮ ಕ್ಲಿನಿಕಲ್ಲಿ ವಿಸಿಟ್ ಆದಾಗ ಹೇಳ್ತಾ ಇರ್ತಾರೆ, ಸೊ ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗಿದ್ವಿ, ಸೊ ನೋಡ್ಕೊಳ್ಳೇನೆ ಇದಕ್ಕೆ ಆಪರೇಷನ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಎಷ್ಟೋ ಜನ ಆ ಒಂದು ಆಪರೇಷನ್ನ ಭಯದಿಂದ ಕಾಯಿಲೆನ ಹಾಗೆ ಮುಂದೂಡ್ತಾ ಇರೋದು ನೋಡ್ತಾ ಇದ್ವಿ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ಈ ಒಂದು ಕಾಯಿಲೆಗೆ ಯಾವುದೇ ರೀತಿ ಆಪರೇಷನ್ ಅನ್ನೋದು ಇಲ್ಲದೇ ಮೆಡಿಸಿನ್ಸ್ನ ಮೂಲಕನೇ ಅದನ್ನು ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಅದರಲ್ಲೂ ಈ ಒಂದು ವೆರಿಕೋಸ್ ವೇನ್ಸ್ನ ಇಷ್ಟೊಂದು ಲಕ್ಷಣಗಳು ಕಾಣಿಸ್ತಾ ಇದೆ ಅಂದಲ್ಲಿ, ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಡೈಲೇಟೆಡ್ ಆ್ಯಂಡ್ ಓವರ್ ಫಿಲ್ಡ್ ವಿತ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದಾಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಕಲೆಕ್ಟ್ ಆಗಿರೋ ಬ್ಲಡ್ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಷನ್ ಅನ್ನೋದು ಆಗ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಜನರಲಿ ಈ ಒಂದು ವೆರಿಕೋಸ್ ವೇನ್ಸ್ ಈ ಒಂದು ರಕ್ತನಾಳದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದಾಗ ಅದಕ್ಕಿಂತ ಮುಂಚೆ ಈ ಒಂದು ರಕ್ತನಾಳದ ಫಂಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ದೇಹದಲ್ಲಿ 2 ರೀತಿಯ ರಕ್ತನಾಳಗಳನ್ನು ನಾವು ನೋಡ್ತೀವಿ. ಸೊ ಒಂದನ್ನ ಆರ್ಟ್ರಿ ಅಂತ ಕರಿತೀವಿ, ಇನ್ನೊಂದನ್ನು ವೇನ್ಸ್ ಅಂತ ಹೇಳ್ತೀವಿ. ಈಗ ಆರ್ಟ್ರಿ ಅನ್ನೋ ಒಂದು ರಕ್ತನಾಳ ಏನಿದೆ, ನಮ್ಮ ಈ ಒಂದು ಹಾರ್ಟಲ್ಲಿ
ಏನು ಬ್ಲಡ್ ಅನ್ನೋದು ಶುದ್ಧ ಆಗಿ ಕಲೆಕ್ಟ್ ಆಗ್ತಾ ಇರುತ್ತೆ, ಆ ಒಂದು ಶುದ್ಧವಾದ ರಕ್ತ ದೇಹದ ಎಲ್ಲ ಭಾಗಕ್ಕೂ ಸಪ್ಲೈ ಆಗಲೇಬೇಕು. ಯಾಕಂದರೆ ಆ ಒಂದು ಶುದ್ಧವಾದ ರಕ್ತ ಯಾವಾಗ ದೇಹದ ಎಲ್ಲ ಭಾಗಕ್ಕೂ ಸಪ್ಲೈ ಆಗ್ತಾ ಇದೆ ಅಂದಾಗ ದೇಹದ ಪ್ರತಿಯೊಂದು ಭಾಗಗಳು ಆ್ಯಕ್ಟಿವ್ ಆಗಿ ಫಂಕ್ಷನ್ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆ ಒಂದು ಶುದ್ಧವಾದ ರಕ್ತನ ದೇಹದ ಪ್ರತಿಯೊಂದು ಭಾಗಕ್ಕೆ ಸಪ್ಲೈ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇರೋದು ಆರ್ಟ್ರಿ ಅನ್ನೋ ಒಂದು ರಕ್ತನಾಳ. ಸೊ ಯಾವಾಗ ಅದು ಸಪ್ಲೈ ಕಂಪ್ಲೀಟ್ ಆಗುತ್ತೆ ಆ ಒಂದು ರಕ್ತನಾಳ ಸೊ ಅಶುದ್ಧ ಆಗಕ್ಕೆ ಶುರು ಆಗ್ತಾ ಇದೆ ರಕ್ತ ಸಂಚಾರ ಅಥವಾ ರಕ್ತ ಅನ್ನೋದು. ಆ ಒಂದು ಬ್ಲಡ್ಡು ಅಶುದ್ಧ ಆಗಿರೋದು ಮತ್ತೆ ಶುದ್ಧ ಆಗಬೇಕು ಅಂದರೆ ಅದು ಮತ್ತೆ ಹಾರ್ಟಿಗೆ ತಲುಪಲೇಬೇಕು. ಎಸ್ಪೆಷಲಿ ಈಗ ಕಾಲ್ವರೆಗೂ ಬ್ಲಡ್ ಹೋಗಿದೆ ಅಂದಾಗ ಮತ್ತೆ ಮೇಲ್ಪಟ್ಟಲ್ಲಿ ಅದು ಹಾರ್ಟಿಗೆ ತಲುಪಬೇಕು ಅಂದರೆ ಅಗೇನ್ಸ್ಟ್ ದ ಗ್ರಾವಿಟಿ ಆ ಒಂದು ಬ್ಲಡ್ ಮೇಲ್ಗಡೆ ಫ್ಲೋ ಆಗಬೇಕಾಗತ್ತೆ. ಎಸ್ಪೆಷಲಿ ಈ ಒಂದು ಅಶುದ್ಧವಾದ ರಕ್ತನ ಮೇಲ್ಮಟ್ಟಕ್ಕೆ ಹಾರ್ಟಿಗೆ ತಲುಪಿಸುವಂಥ ಒಂದು ರಕ್ತನಾಳ ಅದನ್ನು ನಾವು ವೇನ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಈ ಕಾಯಿಲೆ ಹೆಸರು ನಾನು ಹೇಳ್ತಾ ಇದ್ದೆ ವೆರಿಕೋಸ್ ವೇನ್ಸ್ ಅಂತ ಕರೀತಾ ಇದ್ದೀವಿ. ಅಂದರೆ ಸ್ಪೆಷಲಿ ಒಂದು ಅಶುದ್ಧವಾದ ರಕ್ತ ಎಲ್ಲಿ ಪಾಸ್ ಆಗ್ತಾ ಇದೆ ಆ ಒಂದು ಜಾಗದಲ್ಲಿ ಒಂದು ಗಂಟುಗಳಾಗ್ತಾ ಇರೋದು ಕೂಡ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಸೊ ಈ ರೀತಿ ಯಾವಾಗ ಆ ಒಂದು ರಕ್ತ ಸಂಚಾರದಲ್ಲಿ ಏರುಪೇರು ಅನ್ನೋದು ಆಗ್ತಾ ಇದೆ ಆ ಒಂದು ಕಂಡೀಷನಲ್ಲಿ ಹುಡ್ತಕ್ಕಂಥ ಒಂದು ಸಮಸ್ಯೆನೇ ಈ ವೆರಿಕೋಸ್ ವೇನ್ಸ್ ಅಂತ ತಿಳಿಸ್ಬೋದು. ಓಕೆ, ಮಂಗಳೂರಿಂದ ವೀರಣ್ಣ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಓಕೆ, ಡಾಕ್ಟರ್ ಇದ್ದಾರೆ, ಏನಿದೆ? ಡಾಕ್ಟರ್ ಇದ್ದಾರಲ್ಲ. ಓಕೆ, ಹಲೋ ನಮಸ್ಕಾರ ಹೇಳಿ. ನಂದು ವೆರಿ ಹಲೋ ಹಲೋ ನಮಸ್ತೆ ಹೇಳಿ. ನಮಸ್ತೆ ಸರ್, ಹೇಳಿ ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ? ನಾನು ನನ್ನ ಸಮಸ್ಯೆ ಅಂತ ಹೇಳಿದ್ರೆ ನಂದು ಬಲಕಾಲಿದ ಒಂದು ನರಸನ್ನು ವೆನ್ಲೋಕ್ ಆಸ್ಪತ್ರೆಯಲ್ಲಿ ಮಂಗಳೂರಲ್ಲಿ ಆಪರೇಷನ್ ಮಾಡಿಕೊಂಡೆ. ಆಮೇಲೆ ಎಡಗಾಲಿದ್ದು ನನಗೊಂದು ಪ್ರಾಬ್ಲಮ್. ಏನಾದ್ರೂ ವರ್ಷಕ್ಕೊಮ್ಮೆ ನಾನು ಯಾವಾಗಲೂ ಸ್ಕ್ರಾಪ್ ಬ್ಯಾಂಡೇಜ್ ಹಾಕಿಕೊಂಡೇ ಇರುದು. ಅದಕ್ಕೇನು ಮುಕ್ತಿ ಇಲ್ವಾ ಸರ್? ಇಲ್ಲ ಮುಕ್ತಿ, ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ, ಈಗ ತಿಳಿಸ್ಕೊಡ್ತಾ ಇದ್ವಿ. ಈ ಒಂದು ಕಾಯಿಲೆಗೆ ಯಾವುದೇ ರೀತಿ ಈಗ ನಮಗೆ ಕಾಯಿಲೆ ಏನಿಲ್ಲ ಸರ್. ನಾನೊಂದು 54 53 ವರ್ಷದ ಪ್ರಾಯದ ಹುಡುಗ. ಜನರಲ್ಲಿ ಎಷ್ಟೋ ಜನ ಪೇಷಂಟ್ ಗಳಲ್ಲಿ ನೋಡ್ತಾ ಇರ್ತೀವಿ ಈ ತರ ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿದೆ, ಅದರ ಮೂಲಕ ಸಮಸ್ಯೆ ಆಗ್ತಾ ಇದೆ ಅಂದಾಗ ಈ ಒಂದು ಸಾಕ್ಸ್ ತರ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಕ್ರೆಗ್ ಬ್ಯಾಂಡೇಜ್ ಅನ್ನೋದು ಧರಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಅದ್ರ ಮೂಲಕ ಏನಾಗುತ್ತೆ, ಮೇಲ್ಪಟ್ಟಲ್ಲಿ ಆ ಒಂದು ಕಾಯಿಲೆನ ಸ್ವಲ್ಪದ ಹಂತದವರೆಗೂ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ, ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೆ ಆಗ್ತಾ ಇರೋದಿಲ್ಲ. ಇಲ್ಲಿ ಮೇನ್ ಆಗಿ ಮಾಡಬೇಕಾಗಿರೋದು ಆ ಗಂಟುಗಳನ್ನು ತೆಗೆದುಹಾಕೋದು ಇಂಪಾರ್ಟೆಂಟ್ ಅಲ್ಲ. ಆ ಗಂಟುಗಳು ಯಾಕೆ ಆಗ್ತಾ ಇದೆ, ರಕ್ತ ಸಂಚಾರ ಸರಿಯಾಗಿ ಯಾಕೆ ಆಗ್ತಾ ಇಲ್ಲ, ರಕ್ತನಾಳದ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದನ್ನು ಯಾವಾಗ ನಾವು ಸರಿಪಡಿಸ್ತೀವಿ ಆ ಕಾಯಿಲೆಯಿಂದ ಹೊರಬರೋಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ಆ ಕಾಯಿಲೆ ಮತ್ತೆ ತಿರುಗಿ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆ ಥರ ಒಂದು ಮೆಡಿಸಿನ್ಸೇ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಪೇಷಂಟ್ಸ್ಗೆ ಆಲ್ರೆಡಿ ಹೆಲ್ಪ್ ಕೂಡ ಆಗ್ತಾ ಇದೆ. ಒಂದ್ಸಲ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಈಗ ಕಾಯಿಲೆ ಯಾವೊಂದು ಹಂತದಲ್ಲಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಏನು ಸಮಯ ಬೇಕಾಗ್ಬೋದು ಆ ಕಾಯಿಲೆನ ಸರಿಪಡಿಸೋದಕ್ಕೆ, ಈ ಎಲ್ಲ ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡಬಹುದು ಅಂತ ತಿಳಿಸ್ಬೋದು ನೋಡಿ. ಓಕೆ ಓಕೆ ವೀರಣ್ಣ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಪುರುಷರು ಹಾಗೂ ಮಹಿಳೆಯರು ಅಂತ ಡಿವೈಡ್ ಮಾಡಿ ನೋಡಿದಾಗ ಮಹಿಳೆಯರಲ್ಲಿ ಅಧಿಕವಾಗಿ ವೆರಿಕೋಸ್ ಪೇನ್ ಸಮಸ್ಯೆ ಕಂಡು ಬರುತ್ತೆ ಒಂದು, ಇನ್ನು ಚಳಿಗಾಲದಲ್ಲಿ ಅತಿ ಹೆಚ್ಚು ಪೇನ್ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಜನರಲಿ ಈಗ ವೆರಿಕೋಸ್ ವೇನ್ಸ್ ನೋಡೋದಾಗಿದ್ರೆ ಆಲ್ಮೋಸ್ಟ್ 55-60% ಏನಿದ್ರೆ ಫಿಮೇಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣಗಳು ನಾವು ತಿಳ್ಕೊಳ್ಳೋದಾಗಿದ್ರೆ, ಒಂದು ನಮ್ಮ ವರ್ಕ್ ಪ್ರೊಫೈಲ್ ಕೂಡ ಕಾರಣ ಆಗುತ್ತೆ. ಕಂಟಿನ್ಯೂಸ್ ಆಗಿ ಈಗ ಕಿಚನ್ ಅಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು ಕಾಲ್ಗಳ ಮೇಲೆ ಸ್ಪೆಷಲಿ ಆ ಒಂದು ರಕ್ತ ನಾಳದ ಮೇಲೆ ಏನು ಒತ್ತಡ ಬೀಳ್ತಾ ಇದೆ, ಆ ಒಂದು ಪ್ರೆಷರ್ ಪ್ರತಿನಿತ್ಯ ಬೀಳ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಥರ ಒಂದಿಷ್ಟು ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇದೆ ಅಂತ ತಿಳಿಸ್ಬೋದು. ಅದು ಬಿಟ್ಟರೆ ಎರಡನೇ ಕಾರಣ, ಈ ಒಂದು ದೇಹದಲ್ಲಿರೋ ಹಾರ್ಮೋನ್ಸ್ ಲೆವೆಲ್ಸಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ, ಎಸ್ಪೆಷಲಿ ಈಗ ಮುಟ್ಟು ನಿಂತು ಹೋಗೋ ಸಮಯ ಏನಂತ ಹೇಳ್ತೀವಿ ಮೆನಪಾಸಲ್ ಪೀರಿಯಡ್, ಈಗ 42-48 ವಯಸ್ಸು, ಈ ಒಂದು ವಯಸ್ಸಿನವರಲ್ಲಿ ಮುಟ್ಟೇನು ನಿಂತು ಹೋಗೋ ಸಮಯ ಇರುತ್ತೆ, ಆ ಟೈಮಲ್ಲಿ ತುಂಬಾ ಹಾರ್ಮೋನ್ಸ್ ಲೆವೆಲ್ಸಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಆ ಒಂದು ಹಾರ್ಮೋನಲ್ ವೇರಿಯೇಷನ್ ಮೂಲಕ ಕೂಡ ಈ ಒಂದು ರಕ್ತನಾಳದ ಫಂಕ್ಷನಿಂಗಲ್ಲಿ ಏರುಪೇರು ಅನ್ನೋದು ನೋಡ್ತಾ ಇರ್ತೀವಿ. ಅದ್ರ ಮೂಲಕ ಕೂಡ ಎಷ್ಟೋ ಜನ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆಗೆ ಈಡಾಗ್ತಾ ಇರ್ತದ ನೋಡ್ತಾ ಇರೋದು. ಅದು ಬಿಟ್ಟರೆ ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ
ಸ್ಪೆಷಲಿ ಈಗ ಪ್ರೆಗ್ನೆಂಟ್ ವುಮೆನ್ ಏನಿದ್ದಾರೆ ಆಲ್ಮೋಸ್ಟ್ ಒಂದು ಫಿಫ್ತ್ ಅಥವಾ ಸಿಕ್ಸ್ತ್ ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ಕಾಮನ್ ಆಗಿ ಕಾಣ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲ ಕಾರಣಗಳ ಮೂಲಕ ಫಿಮೇಲ್ಸಲ್ಲಿ ಕಂಪ್ಯಾರಿಟಿವ್ಲಿ ಈ ಒಂದು ಕಾಯಿಲೆ ಜಾಸ್ತಿನೇ ಉಲ್ಬಣ ಆಗ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕಾಮನ್ ಆಗಿ ನೋಡುವಂಥ ಒಂದಿಷ್ಟು ಕಾರಣಗಳಲ್ಲಿ ಓವರ್ ವೇಟ್ ಅಥವಾ ಒಬಾಸಿಟಿ ಕೂಡ ಒಂದು ಆಗ್ತಾ ಇದೆ. ಯಾಕಂದರೆ ದೇಹದ ತೂಕ ಯಾವ ರೀತಿ ಬೆಳೀತಾ ಹೋಗ್ತಾ ಇದೆ, ತೂಕದ ಒತ್ತಡ ಇಲ್ಲಿ ಬೀಳ್ತಾ ಇರೋದೇ ಕಾಲುಗಳ ಮೇಲೆ. ಸೊ ಪ್ರತಿನಿತ್ಯ ಆ ಒತ್ತಡ ಬೀಳ್ತಾ ಹೋದಷ್ಟು ರಕ್ತನಾಳದ ಶಕ್ತಿ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಅದ್ರ ಮೂಲಕ ಎಷ್ಟೋ ಜನ ಈ ಒಂದು ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಆರ್ಥ್ರೈಟಿಸ್, ಎಸ್ಪೆಷಲಿ ಸಂಧಿವಾತ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಈ ಒಂದು ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣ ಆಗ್ತಾ ಇದೆ. ಈಗ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ವರ್ಕ್ ಪ್ರೆಷರ್ ಆಗಿರ್ಬೋದು. ಸೊ ಇದ್ರ ಮೂಲಕ ಕೂಡ ನಮ್ಮ ದೇಹದಲ್ಲಿರೋ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಏನು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಅದರಿಂದ ನಮ್ಮ ದೇಹದಲ್ಲಿರೋ ಈ ಒಂದು ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಸಹಜವಾಗಿ ನೋಡ್ತಾ ಬರ್ತೀವಿ. ಸೊ ಅದ್ರ ಮೂಲಕ ಅರ್ಲಿಯರ್ ಏಜಲ್ಲೇ ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಅದರಿಂದ ಎಷ್ಟೋ ಜನ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಹಲವಾರು ಕಾರಣಗಳನ್ನು ನೋಡ್ತಾ ಬರ್ಬೋದು. ಅದರಲ್ಲೂ ಫಿಮೇಲ್ಸಲ್ಲಿ ಇನ್ನೊಂದು ಕಾರಣ ನೋಡ್ತಾ ಇದ್ದೀವಿ, ಈ ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ಗಳನ್ನು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಬರ್ತಾ ಇರೋದು. ಸೊ ಆ ಥರ ಒಂದಿಷ್ಟು ಆರ್ಟಿಫಿಷಿಯಲ್ ಮೆಡಿಕೇಷನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತಾ ಬರ್ತೀವಿ, ಅಗೇನ್ಸ್ಟ್ ದ ನೇಚರ್ ಪೀರಿಯಡ್ಸ್ನ ಮುಂದೆ ಹಾಕ್ತಾ ಇದ್ದೀವಿ ಅಂದಾಗ ಆ ಒಂದು ಟ್ಯಾಬ್ಲೆಟ್ಸ್ಗಳು ಸೊ ಡೈರೆಕ್ಟಾಗಿ ಇಫೆಕ್ಟ್ ಆಗ್ತಾ ಇರೋದು ಈ ಒಂದು ರಕ್ತನಾಳದಲ್ಲಿರೋ ಲೀಫ್ಲೆಟ್ಸ್ಗಳನ್ನು ಹಾಳು ಮಾಡ್ತಾ ಬರ್ತಾ ಇರೋದು. ಸೊ ಅದ್ರ ಮೂಲಕ ಕೂಡ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ನ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಇದೆ. ಅದರ ಜೊತೆಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಆದಷ್ಟು ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಲ್ಲಿ ವೆರಿಕೋಸ್ ವೇನ್ಸ್ ಅನ್ನೋದು ಒಂದೇ ಅಂತಲ್ಲ, ಪ್ರತಿಯೊಂದು ಕಾಯಿಲೆಗಳಿಂದ ದೂರ ಇರೋದಕ್ಕೂ ಸಾಧ್ಯ ಆಗ್ತಾ ಇರುತ್ತೆ, ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಎಸ್, ಡಾಕ್ಟರ್ ಪ್ರಶಾಂತ್ ವೆರಿಕೋಸ್ ವೇನ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸುರೇಶ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನಾಗಿದೆ ಸಮಸ್ಯೆ ಹೇಳಿ. ಹಲೋ ಸರ್. ನಮಸ್ತೆ. ನಮಸ್ತೆ ಸುರೇಶ್ ಅವರೇ, ಹೇಳಿ. ಇದು ನಂಗೆ ಏನಂದ್ರೆ ಸರ್, ಒಂದ್ ಸೈಡ್ ರೈಟ್ ಸೈಡ್ ಮಾತ್ರ ಕಾಲು, ಓಕೆ, ಮಂಡಿಯಿಂದ ಕೆಳಗವರು ಉರಿ ಬರುತ್ತೆ. ಅದು ಏನಂದ್ರೆ ನೈಟ್ ಟೈಮ್ ಮಾತ್ರ ಜಾಸ್ತಿ. ಇನ್ನೊಂದ್ ಏನ್ ಸಮಸ್ಯೆ ಅಂತಂದ್ರೆ, ನರಗಳು ಒಂಥರ ಕಾಲನ್ನು ಎಳೆದು ಬಿಟ್ಟು ಹಾಕ್ದಂಗ ಆಗುತ್ತೆ. ಹಾಗಾಗಿ ಎಷ್ಟು ದಿವಸ ಆಯ್ತು ಈಗ ಸರ್? ಸುಮಾರು ಒನ್ ಒನ್ ಅಂಡ್ ಹಾಫ್ ಒನ್ ಇಯರ್ ಅದು ಸರ್. ಇದು ಓಕೆ. ನಿಮ್ಮ ವಯಸ್ಸು ಎಷ್ಟು ಈಗ? ವಯಸ್ಸು 42 ಸರ್. 42 ವರ್ಷ. ಇದು ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆಗಳಿದೆಯಾ? ಶುಗರ್ ಇರೋ ತರ ಆಗಿರ್ಬೋದು, ಬಿ ಪಿ? ಇಲ್ಲ ಇಲ್ಲ ಸರ್, ಒಂದೇ. ಮತ್ತೆ ಅದು ರೈಟ್ ಸೈಡ್ ಕಾಲು ಮಾತ್ರನೇ. ಓಕೆ. ರೈಟ್ ಸೈಡ್ ಕಾಲನ್ನೇ. ಅದು ಏನಾಗುತ್ತೆ ಅಂತಂದ್ರೆ, ರಾತ್ರಿ ಎಲ್ಲ ತುಂಬಾ ಉರಿ ಸರ್, ಈಗ ಅಷ್ಟೇ, ಡೇನು ಅಷ್ಟೇ. ಡೇ ಟೈಮ್ ಅನ್ನು ಉರಿ ಬರುತ್ತೆ. ಓಕೆ. ಸೊ ಒಂದು ನೋಡಿ, ಕಾಲಲ್ಲಿ ಎಳೆತ ಬರೋದಾಗಿರ್ಬೋದು, ಉರಿ ಅನ್ನೋದಾಗಿರ್ಬೋದು, ನಿಶಕ್ತಿ ಬರೋದು. ಸ್ವಲ್ಪ ಜನ ಹೇಳ್ತಿರ್ತಾರೆ ಮರಗಡ್ದಂಗೆ ಆಗುತ್ತೆ, ಜೋಮ್ ಹಿಡ್ದಂಗೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಈ ಎಲ್ಲ ಲಕ್ಷಣಗಳೇನಿದೆ, ಒಂದು ರಕ್ತ ಸಂಚಾರ ಆ ಭಾಗಕ್ಕೆ ಸರಿಯಾಗಿ ಆಗದೆ ಇದ್ದಾಗ ಆಗುವಂಥದ್ದು, ಎರಡನೇದು ಆ ಭಾಗದಲ್ಲಿರೋ ನರಗಳ ಶಕ್ತಿ ಅನ್ನೋದು ದಿನೇ ದಿನೇ ಕಮ್ಮಿ ಆಗ್ತಾ ಇದೆ, ಆ ಒಂದು ಸ್ಥಿತಿಯಲ್ಲೂ ಕೂಡ ಈ ಥರ ಸಮಸ್ಯೆ ಈಡಾಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಥರ ಒಂದಿಷ್ಟು ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟು ಇದೆ, ಮೆಡಿಸಿನ್ಸು ಇದೆ. ಅದರ ಜೊತೆಗೆ ಆದಷ್ಟು ಸ್ವಲ್ಪ ಈ ಒಂದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಅಥವಾ ಫ್ರೂಟ್ಸ್ಗಳಲ್ಲಿ ಎಸ್ಪೆಷಲಿ ಸಿಟ್ರಿಕ್ ಆಸಿಡ್ ಕಂಟೆಂಟ್ ಫ್ರೂಟ್ಸ್ ಏನಿರುತ್ತೆ, ಆರೆಂಜ್ ಆಗಿರ್ಬೋದು, ಸಂತ್ರ, ಮೂಸಂಬಿ ಅಥವಾ ದಾಳಿಂಬೆ, ಈ ಥರ ಫ್ರೂಟ್ಸ್ಗಳನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಸೊ ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸಲ್ಲೂ ಸ್ವಲ್ಪ ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನು, ಅಂದರೆ ಗ್ರೀನಿ ವೆಜಿಟೇಬಲ್ಸ್, ಏನು ಹಸಿರು ತರಕಾರಿಗಳಿರುತ್ತೆ, ರೆಗ್ಯುಲರ್ ಆಗಿ ತಗೊಳ್ತಾ ಬರೋದು. ಸ್ವಲ್ಪ ಎಕ್ಸಸೈಸ್ನ ಹ್ಯಾಬಿಚುವೇಟ್ ಮಾಡ್ತಾ ಬರೋದು. ಯಾವಾಗ ಮಸಲ್ಸ್ ಕೂಡ ಸ್ಟ್ರೆಂಥನ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ, ಆ ಒಂದು ನರಗಳಲ್ಲಿ ಪ್ಯಾಸಿವ್ ಪ್ರೆಷರ್ ಏನು ಕ್ರಿಯೇಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಅದ್ರ ಮೂಲಕ ರಕ್ತ ಸಂಚಾರ ಕೂಡ ಇಂಪ್ರೂವ್ ಆಗುವಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇವೆಲ್ಲದ್ರ ಜೊತೆಗೆ ಸೊ ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ಸೊ ಒಂದ್ಸಲ ಬಂದು ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಆ ಒಂದು ಮೆಡಿಸಿನ್ಸ್ ಏನು ಅವಶ್ಯಕತೆ ಇದೆ, ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಳೋ ಅಗತ್ಯ ಇದೆ, ಎಲ್ಲ ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ತೆ. ಓಕೆ ಸುರೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಾಯಗೌಡ ಪಾಟೀಲ್ ಅಂತ ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನಾಗಿದೆ ಸಮಸ್ಯೆ ಹೇಳಿ. ಹಲೋ
ಹಲೋ ಹಲೋ ರೀ ನಮಸ್ತೆ ಮಾ ಹಾ ರೀ ನಮಸ್ಕಾರ ಎಡಗಾಲ್ ರೀ ಉಚ್ಚ ಮನಕಾಲ್ ತಳಗಿಂದ ಹಿಡ್ಕೊಂಡ್ ತಡಿದಿಂದ ಹಿಡ್ಕೊಂಡ್ರಿ ಅದು ಶಿರ ಐತ್ರಿ ಅದು ನೂಸ್ತೈತ್ರಿ ಅದ ಓಕೆ ಮಾ ಎಷ್ಟು ದಿವಸ ಆಯ್ತಮ್ಮ ಈಗ ಹಾನ್ರಿ ಈಗ ಎಷ್ಟು ವರ್ಷ ಆದ್ರಿ ಸೇಮ್ ಹಂಗ ಐತ್ರಿ ಮತ್ತ ಇವಾದ್ರು ಮನಕಾಲ್ ತಳಗ ಇದಾರ ಪಿಂಡ್ರಿಕ್ ಅದು ಗಂಟ 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 ಬಿರುಸ್ ಹಾಕಿದವ್ರವಲ್ಲ ನಿಜ ಅಮ್ಮ ನಿಜ ಹೌದು ಹಾನ್ರಿ ಎಷ್ಟು ದಿವಸ ಆಯ್ತಮ್ಮ ಈಗ ಇದ್ರಿ ಈಗ ಒಂದ್ ಎರಡ್ ಮೂರ್ ತಿಂಗಳ ಆತ್ ನೋಡ್ರಿ ಈಗ ನೂಸ್ ಹಾಕದವ್ರು ಬಾಳ ನೂಸ್ ಹಾಕದವ್ರ ಅವ ಪೈಲ ಏನ್ ಇರೋಕಿಲ್ರ ಅವ ಓಕೆ ಅಮ್ಮ ಈಗ ಅದು ಕಾಣಿಸ್ಕೊಂಡ್ಬಿಟ್ಟು ಎಷ್ಟು ದಿವಸ ಆಯ್ತಮ್ಮ ನೋವು ಬರಕಿನ ಮುಂಚೆ ಏನ್ರ ಆ ಶಿರ ಅಂದ್ರೆ ಅದ್ ಬಹಳ ದಿವಸ ಆತ್ರಿ ಶಿರ ರೀ ಆದ್ರೆ ನಿಜವಾಗ್ಲು ಈಗ ಮತ್ತ ಈಗ ಅದ ಕಾಲ್ ಈಗ ನೂಸ್ ಹಾಕದ್ರ ಖುದ್ ಯದ್ನಿ ಅಂದ್ರ ನಡ್ಯಾಕ್ ಬರ್ದಿಲ್ರ ಅದ್ ಮುಂಜಾರ ಸಾವಕಾಶ ನಡಿತೇನ್ರಿ ದಕ್ಕೊಂಡ್ ನಡ್ದಂಗ್ ಮಾಡ್ತೇನ್ರ ಅಂತ ಮಸ್ತ್ ನಡ್ತೇನ್ರಿ ನೀವೇನಿವೆಲ್ಲ ಸಮಸ್ಯೆ ಹೇಳ್ತಾ ಇದ್ದೀರಾ ಸೊ ಇದು ವೆರಿಕೋಸ್ ವೈನ್ ಸಮಸ್ಯೆ ಅಂತಾನೆ ಹೇಳ್ಬೋದು ಅಮ್ಮ ಇನಿಷಿಯಲಿ ನಾನು ಹೇಳ್ತಾ ಇದ್ದೆ ಇಷ್ಟಕ್ಕೆ ಮುಂಚೆ ಕೂಡ ಆ ಒಂದು ರಕ್ತನಾಳದಲ್ಲಿ ಗಂಟುಗಳಾಗ್ತಾ ಇರೋದು ಮಾತ್ರ ನೋಡ್ತಾ ಇರ್ತೀವಿ ಅವಾಗ ಯಾವುದೇ ಸಮಸ್ಯೆನೂ ಇರೋದಿಲ್ಲ ಟೆನ್ಷನು ಆಗೋದಿಲ್ಲ ನಾವು ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ಬಿಡ್ತೀವಿ ಯಾವಾಗ ಅದಕ್ಕೆ ಟ್ರೀಟ್ಮೆಂಟೇ ತಗೊಳ್ಳಲ್ಲ ಹಾಗೆ ಮುಂದೂಡ್ತಾ ಹೋಗ್ತೀವಿ ಈಗ ಅಲ್ಲಿ ಉಳ್ಕೊಂಡಿರೋದು ಕೆಟ್ಟ ಹೋಗಿರೋ ರಕ್ತ ಆಗಿರೋದ್ರಿಂದ ಅಮ್ಮ ದಿನಗಳು ಕಳೀತಾ ಹೋದಷ್ಟು ಏನಾಗ್ಬಿಡುತ್ತೆ ಆ ಒಂದು ಸರೌಂಡಿಂಗ್ ಭಾಗದಲ್ಲಿ ಪಕ್ಕದಲ್ಲಿರೋ ಪಾರ್ಟ್ಸ್ಗಳೇನಿದೆ ಈಗ ಮಸಲ್ಸ್ ಇರುತ್ತೆ ಟೆಂಡಾನ್ಸ್ ಇರುತ್ತೆ ಮೂಳೆಗಳಿದೆ ಆ ಒಂದು ಭಾಗಕ್ಕೆ ಏನು ರಕ್ತ ಸಂಚಾರ ಆಗಬೇಕು ಅದು ಆಗ್ತಾ ಇಲ್ಲ ಅಂದಾಗ ದಿನೇ ದಿನೇ ಆ ಭಾಗ ಅದ್ರ ಶಕ್ತಿ ಅನ್ನೋದು ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ ಅದ್ರ ಮೂಲಕ ಏನಾಗ್ಬಿಡುತ್ತೆ ಮೇಲ್ಗಡೆ ನಮಗೆ ನಮ್ಮ ಕಾಲು ನಮಗೆ ಭಾರ ಅನ್ಸಕ್ಕೆ ಶುರು ಆಗೋದು ತುಂಬ ನೋವು ಆಗಕ್ಕೆ ಶುರು ಆಗ್ಬಿಡುತ್ತೆ ಎಲ್ಲಾದರೂ ಕೂತ್ಕೊಂಡಿದ್ದೀವ ಸಪೋರ್ಟ್ ಇಲ್ಲದೆ ಎದ್ದೇಳೋಕ್ಕೆ ಆಗೋದಿಲ್ಲ ಅಥವಾ ಒಂದು 10 ನಿಮಿಷ ನಿಂತ್ಕೊಂಡಿದ್ದೀವ ನಾನು ನಿಂತ್ಕೊಳ್ಳೋಕೆ ಆಗೋದಿಲ್ಲ ಈಗ ಕೂತ್ಕೊಳ್ಳೇಬೇಕು ಅಷ್ಟು ನೋವು ಅನ್ನೋದು ಈ ಒಂದು ವೆರಿಕೋಸ್ ವೇನ್ಸಲ್ಲಿ ನೋಡ್ತಾ ಇರ್ತೀವಿ ಅಮ್ಮ ಯಾವುದೇ ರೀತಿ ಚಿಂತೆ ಮಾಡೋ ಅಗತ್ಯ ಇಲ್ಲಮ್ಮ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿದೆ ಅದರಲ್ಲೂ ನಾನು ಹೇಳ್ತಾ ಇದ್ದೆ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ನ ಮೂಲಕನೇ ಅದನ್ನು ಸರಿಪಡಿಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಒಂದ್ಸಲ ಬಂದು ಭೇಟಿಯಾಗಿ ಅಮ್ಮ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಆ ಕಾಯಿಲೆ ಈಗ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಒಂದಿಷ್ಟು ಪರೀಕ್ಷೆಗಳು ಕೂಡ ಅಗತ್ಯ ಇರುತ್ತೆ ಒಂದಿಷ್ಟು ಕೇಸಸ್ಗಳಲ್ಲಿ ನೋಡ್ತಾ ಇರ್ತೀವಿ ಮೇಲ್ಭಾಗದಲ್ಲಿ ಯಾವುದೇ ರೀತಿ ರಕ್ತನಾಳದಲ್ಲಿ ಅಷ್ಟು ಸಮಸ್ಯೆ ಕಾಣಿಸ್ತಾ ಇರೋದಿಲ್ಲ ಆದರೆ ಒಳಪಟ್ಟಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗಿರುತ್ತೆ ಆವಾಗ ಈ ಒಂದು ಸ್ಕ್ಯಾನ್ ಮಾಡಿಸೋದಾಗಿರ್ಬೋದು ಒಂದಿಷ್ಟು ಪರೀಕ್ಷೆಗಳು ಮಾಡಿಸಿದಾಗ ಎಕ್ಸಾಕ್ಟಾಗಿ ರಕ್ತನಾಳ ಎಷ್ಟು ಮಟ್ಟಿಗೆ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಮೂಲಕ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿ ಅಮ್ಮ ಥ್ಯಾಂಕ್ ಯು ಓಕೆ ಮಾ ಧನ್ಯವಾದ ಕರೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ್ ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮಲ್ಲಿಕಾರ್ಜುನ್ ಅವರೇ ಹಲೋ ಏನ್ ಸಮಸ್ಯೆ ಇದೆ ಹೇಳಿ ಡಾಕ್ಟರ್ ಇದ್ದಾರೆ ಹಲೋ ನನಗ ಅದು ಈಗ ತೋರಿಸಿದ ಟಿವಿಯಲ್ಲಿ ಅದೇ ರೀತಿ ನನಗ ಇಲ್ಲಿ ಬಲಗಾಲಿಗೆ ಆಗದ ಓಕೆ ಎಷ್ಟು ದಿವಸ ಆಯ್ತು ಈಗ ಮಲ್ಲಿಕಾರ್ಜುನ್ ಅವರೇ ಸುಮಾರು 5-6 ವರ್ಷ ಆಯ್ತು ಮೇಡಮ್ 5-6 ವರ್ಷ ಆಗಿದೆ ಎಲ್ಲ ತೋರಿಸ್ಕೊಂಡಿದ್ದೀರಾ ಈಗ ಇಷ್ಟಕ್ಕೆ ಮುಂಚೆ ಎಲ್ಲಿ ತೋರಿಸ್ಕೊಂಡಿಲ್ಲ ಅದು ಯಾವ ತರದ ನೋವಿಲ್ಲ ಅಂತ ಸುಮ್ಕೆ ಆಗ್ಬಿಟ್ಟಿನಿ ಈಗ ಅದು ಜಾಸ್ತಿ ಆಗಿರೋದು ಕಳಗನ ಬಂದ ಬಾದಕನ ಬಂದದ್ದು ನಿಜವಾಗ್ಲು ಯಾಕಂದ್ರೆ ಈಗ ಕಾಯಿಲೆ ಬಿಡ್ತಾ ಹೋದಷ್ಟು ದಿನ ದಿನ ಅದು ಬೆಳೀತಾನೆ ಹೋಗುತ್ತೆ ಹೊರತಾಗಿ ನಿಲ್ಲೋ ಇದು ಅಂತೂ ಇರೋದಿಲ್ಲ ಈ ತರ ಕಾಯಿಲೆ ಬೆಳೀತಾ ಇದೆ ಅಂದಾಗ ಆದಷ್ಟು ಫಸ್ಟ್ ಈಗ ಪ್ರತಿದಿನ ರಾತ್ರಿ ಏನ್ ಮಲ್ಕೋತೀರಾ ಮಲ್ಗೋ ಟೈಮಲ್ಲಿ ಕಾಲ್ ಕೆಳಗಡೆ ಸ್ವಲ್ಪ ಪಿಲ್ಲೋ ಇಟ್ಕೊಂಡು ಕಾಲ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ ಈಗ ಸೊ ರೆಗ್ಯುಲರ್ ಆಗಿ ಅದನ್ನ ಫಾಲೋಅಪ್ ಮಾಡ್ತಾ ಬನ್ನಿ ಅದ್ರ ಜೊತೆಗೆ ಈ ಒಂದು ವೆರಿಕೋಸ್ ವೇನ್ಸ್ಗೆ ಎಸ್ಪೆಷಲಿ ಮಿಡ್ಲ್ ಏಜ್ ಅವ್ರಿಗೆ ನಾವು ಗೈಡ್ ಮಾಡ್ತಾ ಇರ್ತೀವಿ ಈ ಒಂದು ಸೈಕ್ಲಿಂಗ್ ಮಾಡೋದಾಗಿರ್ಬೋದು ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು ರೆಗ್ಯುಲರ್ ಆಗಿ ಒಂದು 15-20 ನಿಮಿಷ ವಾಕ್ ಮಾಡೋದಾಗಿರ್ಬೋದು ತುಂಬಾ ಹೆಲ್ಪ್ ಆಗ್ತಾ ಇದೆ ಅದನ್ನ ಇದ್ರ ಜೊತೆಗೆ ಫಾಲೋಅಪ್ ಮಾಡ್ತಾ ಬರೋದು ಅದ್ರ ಜೊತೆಗೆ ಸ್ವಲ್ಪ ನಾನು ಹೇಳ್ತಾ ಇದ್ದೆ ಬೀಟ್ರೂಟ್ ಜ್ಯೂಸ್ ತಗೊಳ್ಳೋದಾಗಿರ್ಬೋದು ಮತ್ತೆ ರೆಗ್ಯುಲರ್ ಆಗಿ ಈ ಒಂದು ಹಸಿರು ಸೊಪ್ಪಿನ ತರಕಾರಿ ರಿಪೀಟೆಡ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬರೋದು ಇವೆಲ್ಲ ಜೊತೆಗೆ ಮಾಡ್ತಾ ಬನ್ನಿ ಅದ್ರ ಜೊತೆಗೆ ರಕ್ತ ಸಂಚಾರ ಅದರ ರಕ್ತ ಒತ್ತಡದಲ್ಲಿ ವ್ಯತ್ಯಾಸ ಇದೆ ಅಂದಾಗ ಸೊ BPL ಆಗಿರ್ಬೋದು ಈ ಒಂದು ವೆರಿಕೋಸ್ ವೇನ್ಸಲ್ಲಿ ಆಗಿರ್ಬೋದು ಸ್ವಲ್ಪ ಉಪ್ಪಿನಂಶ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರ್ತೀವಿ ಸೊ ಇದ್ರ ಜೊತೆಗೆ ಅದನ್ನು ಫಾಲೋಅಪ್ ಮಾಡಿಪ್ಪ ಹೆಲ್ಪ್ ಆಗ್ತಾ ಬರುತ್ತೆ ಇಲ್ಲಾಂದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ ಒಂದ್ಸಲ ಬಂದು ಭೇಟಿಯಾಗಿ ಅಂತ ತಿಳಿಸ್ಬೋದು ನೋಡಿ ನಮಸ್ತೆ ಓಕೆ ಮಲ್ಲಿಕಾರ್ಜುನ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನು ವೆರಿಕೋಸ್ ವೇನ್ ಸಮಸ್ಯೆಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ ಜೊತೆಗೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರ್ಬೋದು ವೆಲ್ಕಮ್ ಬ್ಯಾಕ್ ಚಿಕ್ಕಮಗಳೂರಿಂದ ಥಾಮಸ್ ಅಂತ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ನಮಸ್ತೆ ಹಲೋ ಹಲೋ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಡಾಕ್ಟರ್ ಇದ್ದಾರೆ ಏನಾಗಿದೆ ಸಮಸ್ಯೆ ಹೇಳಿ ಥಾಮಸ್ ಅವರೇ ಹಲೋ ಹಲೋ ನಮಸ್ತೆ ಸರ್ ಇದು ನಮ್ ವೈಫಿಗೆ
ಓಕೆ ಹೇಳಿ ಹೇಳಿ ಸ್ವಲ್ಪ ಜೋರಾಗಿ ಹೇಳ್ತೀರಾ? ನಮ್ ವೈಫಿಗೆ ವೆರಿಕೋಸಿಸ್ ವೇನ್ ಶುರು ಆಗಿದೆ ಸರ್. ಓಕೆ ಕಾಲು ತೊಡೆ ಓಕೆ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತೆ. ಏನ್ ಹೇಳ್ತೀರಾ? ಕಾಲು ನೋವು ಬಗ್ಗೆ ಕೂಡ ಹೇಳ್ತಾ ಇದ್ರ ಅನ್ಸುತ್ತೆ. ಜನರಲಿ ಈಗ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಕಾಯಿಲೆ ಏನಿದೆ ಇನಿಷಿಯಲಿ ನೆಗ್ಲೆಕ್ಟ್ ಮಾಡ್ಕೊಂಡಾಗ, ಅಂದ್ರೆ ಯಾವಾಗ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇದೆ, ಯಾವುದೇ ರೀತಿ ಮೇಲ್ಪಟ್ಟಲ್ಲಿ ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ, ಒಂದ್ಸಲ ಆ ಕಾಯಿಲೆ ಶುರು ಆಗಿದೆ ಅಂದಾಗ ಇಲ್ಲಿ ಮೇಲ್ಪಟ್ಟಲ್ಲಿ ಸಮಸ್ಯೆಗಳು ನೋಡೋದಾಗಿದ್ರೆ, ಸೊ ಮೂರು ಹಂತಗಳಾಗಿ ಈ ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮೊದಲನೇ ಹಂತದಲ್ಲಿ ಇದ್ದಾಗ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ, ಅಂದ್ರೆ ಕಾಲಲ್ಲಿ ಎಳೆತ ಬಂದಂಗೆ ನೋವು ಆಗ್ತಾ ಬರೋದು. ಎರಡನೇದು ನಮ್ಮ ಕಾಲಲ್ಲಿ ನಮಗೆ ತುಂಬಾ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರೋದು. ಅದಾದ್ಮೇಲೆ ಕಾಲಲ್ಲಿ ತುಂಬಾ ವೀಕ್ನೆಸ್ ಕಾಣಿಸ್ಕೊಳ್ಳೋದಾಗಿರ್ಬೋದು, ಕಾಲಲ್ಲಿ ತುಂಬಾ ಜೋಮ್ ಬರ್ತಾ ಇದೆ, ಎಳೆತ ಕಾಣಿಸ್ಕೊಳ್ತಾ ಇದೆ, ಸ್ವಲ್ಪ ಜರ್ನಿ ಮಾಡಿದ್ರು ಊತ ಕಾಣಿಸ್ಕೊಳ್ತಾ ಇದೆ. ಈ ಎಲ್ಲ ಲಕ್ಷಣಗಳು ಇನಿಷಿಯಲ್ ಪೀರಿಯಡ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾವಾಗ ಆ ಲಕ್ಷಣಗಳು ಕಾಣಿಸ್ದಾಗ ಮೇಲ್ಪಟ್ಟಲ್ಲಿ ನೋವಿಗೆ ಮಾತ್ರ ನಾವು ಮಾತ್ರೆ ತಗೊಂಡು ಮುಂದೆ ಹುಡ್ತಾ ಇದ್ದೀವಿ ಅಂದಾಗ, ಯಾವಾಗ ಆ ಕಾಯಿಲೆ ಎರಡನೇ ಹಂತಕ್ಕೆ ಅಥವಾ ನೆಕ್ಸ್ಟ್ ಹಂತಕ್ಕೆ ತಲುಪ್ತಾ ಇದೆ ಅಂದಾಗ, ಆ ಒಂದು ಎರಡನೇ ಹಂತದಲ್ಲಿ ಏನಾಗ್ತಾ ಇದೆ, ಚರ್ಮದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಬರೋದು. ಒಳಪಟ್ಟಲ್ಲಿರೋ ರಕ್ತನಾಳದಲ್ಲಿ ಏನ್ ಕೆಟ್ಟೋಗಿರೋ ರಕ್ತ ನಿಂತ್ಕೊಂಡಿದೆ, ಅದ್ರ ಮೂಲಕ ಮೇಲ್ಪಟ್ಟಲ್ಲಿರೋ ಚರ್ಮ ಕೂಡ ಕಪ್ಪಗಾಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬೆರಳಿಗೆ ದಾರ ಕಟ್ಟದಾಗ ಬೆರಳು ಕಲರ್ ಹೆಂಗ್ ಚೇಂಜ್ ಆಗ್ತಾ ಬರುತ್ತೆ, ಅದೇ ತರ ಆ ಒಂದು ಕಾಲಲ್ಲಿ ರಕ್ತ ಸಂಚಾರನೇ ಇಲ್ಲ ಅಂದಾಗ ಸ್ಲೋ ಆಗಿ ಚರ್ಮ ಕೂಡ ಅದ್ರ ಕಲರ್ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಚರ್ಮ ಕಪ್ಪಗಾಗ್ತಾ ಬರುತ್ತೆ, ಎಲ್ಲಿ ಆ ಒಂದು ಚರ್ಮ ಕಪ್ಪಗಾಗಿದೆ ಆ ಒಂದು ಭಾಗದಲ್ಲಿ ತುಂಬಾ ನವೆ ಅಥವಾ ತುರಿಕೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಇಚ್ಚಿಂಗ್ ಯಾವಾಗ ಜಾಸ್ತಿ ಆಗೋದಕ್ಕೆ ಶುರು ಆಗ್ಬಿಡುತ್ತೆ, ಆ ಒಂದು ಚರ್ಮ ತುಂಬಾ ಡ್ರೈ ಆಗೋದಕ್ಕೆ ಶುರು ಆಗ್ತಾ ಬರೋದು. ಈ ಡ್ರೈನೆಸ್ ಆಗಿರ್ಬೋದು ಇಚ್ಚಿಂಗ್ ಇಂದ ಸ್ಕಿನ್ ಪೀಲ್ ಆಗೋದಕ್ಕೆ ಶುರು ಆಗೋದು. ಸೊ ಈ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ಈ ಒಂದು ಹಂತ ಆದ್ಮೇಲೂ ಈಗ ಎಷ್ಟೋ ಜನ ಡರ್ಮಟೈಟಿಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಚರ್ಮ ಕಪ್ಪಗಾಗಿದ್ದನ್ನ ಆಯಿಂಟ್ಮೆಂಟ್ ಹಚ್ತಾ ಬರೋದು, ನವೆ ಬರ್ತಾ ಇದೆ ಅಂತ ಮಾತ್ರೆಗಳನ್ನ ತಗೊಳ್ಳೋದು. ಈಗ ಮೇಲ್ಪಟ್ಟಲ್ಲಿ ನಾವು ಚರ್ಮಕ್ಕೆ ಆಯಿಂಟ್ಮೆಂಟ್ ಹಚ್ಚಿದಾಗ ಒಳಗಡೆ ಇರೋ ರಕ್ತನಾಳದಲ್ಲಿ ರಕ್ತ ಸಂಚಾರ ಅಂತೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ಮೇಲ್ಪಟ್ಟದಿಂದ ಕಾಯಿಲೆನ ಒಳಗಡೆಯಿಂದ ಮುಚ್ಚಾಕ್ತಾ ಇದ್ದೀವಿ ಅಂದಾಗ ಇನ್ನೂ ಕಾಯಿಲೆ ಒಳಗಡೆ ಬೆಳೀತಾನೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ಎರಡನೇ ಹಂತದಿಂದ ಕಾಯಿಲೆ ಮೂರನೇ ಹಂತಕ್ಕೆ ತಲುಪ್ತಾ ಇದೆ, ಎಲ್ಲಿ ಆ ಒಂದು ಸ್ಕಿನ್ ಕಪ್ಪಗಾಗಿದೆ, ಚರ್ಮ ಕಪ್ಪಗಾಗಿರುತ್ತೆ, ಆ ಒಂದು ಭಾಗದಲ್ಲಿ ಗಾಯಗಳು ಕೂಡ ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಈ ಒಂದು ಕಂಡೀಷನಲ್ಲಿ ಎಷ್ಟೋ ಜನ ಹೇಳ್ತಿರ್ತಾರೆ ಆ ರಕ್ತನಾಳಗಳ ಗಂಟೇನಿದೆ ಆ ಗಂಟುಗಳು ಒಡೆದ್ಬಿಟ್ಟು ಬ್ಲೀಡಿಂಗ್ ಕೂಡ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಆ ಬ್ಲೀಡಿಂಗ್ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ, ಆ ಸ್ಪರ್ಶ ಅನ್ನೋದು ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡೋದು, ಸ್ವಾಧೀನ ಕಮ್ಮಿ ಆಗ್ತಾ ಬರೋದು ದಿನೇ ದಿನೇ, ಆ ಒಂದು ಗಾಯಗಳು ದಿನೇ ದಿನೇ ಬೆಳೀತಾನೆ ಹೋಗ್ತಾ ಇದೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಆಯಿಂಟ್ಮೆಂಟ್ ಹಚ್ಚರೂ ಆ ಗಾಯ ವಾಸಿ ಆಗ್ತಾ ಇಲ್ಲ. ಎಷ್ಟೋ ಜನ ಅದ್ರ ಮೂಲಕ ಕೂಡ ಈ ಒಂದು ಸ್ಕಿನ್ ಗ್ರಾಫ್ಟಿಂಗ್ ಮೆಥಡ್ ಮೂಲಕ ಆ ಬೇರೆ ಕಡೆ ಚರ್ಮನ ಅಲ್ಲಿ ಅಪ್ಲೈ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಒಳಗಡೆ ರಕ್ತನಾಳ ಅದ್ರ ಫಂಕ್ಷನ್ ಸರಿಪಡಿಸೋವರೆಗೂ ಮೇಲ್ಪಟ್ಟಲ್ಲಿ ಏನೆಲ್ಲ ನೀವು ಟ್ರೀಟ್ಮೆಂಟ್ ತಗೊಂಡ್ರು ಕಾಯಿಲೆಯಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಎಷ್ಟೋ ಜನ ಪೇಷಂಟ್ ಎರಡು ಸಲ ಮೂರು ಸಲ ಆಪರೇಷನ್ ಮಾಡಿಕೊಂಡ್ರು ಕೂಡ ಸರಿ ಹೊಂದುತ್ತಾ ಇಲ್ಲ ಅಂದಾಗ ಸೊ ನೆಕ್ಸ್ಟ್ ಹೋಮಿಯೋಪತಿಯಲ್ಲಿ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಆಪರೇಷನ್ ಮಾಡಿದ್ರು ಯಾಕೆ ಕಾಯಿಲೆ ಮತ್ತೆ ತಿರುಗಿ ಬರ್ತಾ ಇದೆ? ಜನರಲಿ ಈ ಒಂದು ರಕ್ತನಾಳದಲ್ಲಿ ಆ ಗಂಟುಗಳು ಏನಾಗಿರುತ್ತೆ ಅದನ್ನ ತೆಗೆದುಹಾಕೋದಕ್ಕೆ ನಾವು ಆಪರೇಷನ್ನ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಗಂಟೇನೋ ತೆಗಿತೀವಿ ಹೊರತಾಗಿ ಗಂಟುಗಳು ಯಾಕಾಯಿತು, ಆಗೋದಕ್ಕೆ ಏನು ಕಾರಣಗಳಿದೆ ಅದನ್ನಂತೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಆಪರೇಷನಲ್ಲಿ. ಹಾಗಾಗಿ ಆ ಕಾಯಿಲೆ ಮತ್ತೆ ಮರುಕಳಿಸೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇನೆ ಒಂದು ನ್ಯಾಚುರಲ್ ಮೆಡಿಕೇಶನ್ ಮೂಲಕ ಆಪರೇಷನ್ ಇಲ್ಲದೇನೆ ಈ ಒಂದು ಕಾಯಿಲೆನ ಸರಿಪಡಿಸೋದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಓಕೆ, ಡಾಕ್ಟರ್ ಪ್ರಶಾಂತ್ ಅವರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಮತ್ತು ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿ ಶಾಖೆ ಇದೆ, ಹುಬ್ಬಳ್ಳಿ ಮೈಸೂರು ಹಾಸನ ದಾವಣಗೆರೆ ಕಲಬುರಗಿ ಶಿವಮೊಗ್ಗ ಹೊಸಪೇಟೆಯಲ್ಲೂ ಕೂಡ ಶಾಖೆ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಪುಣೆ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ ಹಾಗೂ ಸೋಲಾಪುರದಲ್ಲೂ ಕೂಡ ಇತರೆ ಶಾಖೆಗಳಿವೆ. ದೂರವಾಣಿ ನಂಬರ್ ಈ ರೀತಿಯಾಗಿದೆ 0804664677, ಮತ್ತೊಂದು ನಂಬರ್ 1800572222. ಎಸ್, ಡಾಕ್ಟರ್ ಪ್ರಶಾಂತ್ ಇಷ್ಟೊತ್ತು ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನಿತ್ಯ ಸಂಜೀವಿನಿ. ಈಗ ಮಿರರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.